ನಮಸ್ತೆ, ನಾನು ರಾಜು ದೇರ್ದಾಳ್. ನಾನು ಸಿನ್ಸ್ 35 ಇಯರ್ಸ್ ನಿಂದ ಈ ಆರ್ಟ್ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪೇಂಟಿಂಗ್ ಗಳಿಗೆ ಅನೇಕ ಅವಾರ್ಡ್ಗಳು ಬಂದಿವೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅವಾರ್ಡ್, ಹಾಗೆ ಅನೇಕ ನ್ಯಾಷನಲ್ ಲೆವೆಲ್ ಅವಾರ್ಡ್ಗಳು ಸಿಕ್ಕಿವೆ. ಅವಾರ್ಡ್ ಸಿಕ್ಕ ಪೇಂಟಿಂಗ್ಗಳೇ ಶ್ರೇಷ್ಠ ಅಂತಲ್ಲ, ಫಾರ್ಮಾಲಿಟೀಸ್ಗಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೆ. ನಾನು ನೋಡಿದ ಅನೇಕ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗಳು ಬಹಳ ಸುಂದರವಾಗಿವೆ. ಎಕ್ಸಾಂಪಲ್ಗಾಗಿ SH ರಜಾ ಹಿರಿಯ ಕಲಾವಿದರು, ಅವರ ಕಲಾಕೃತಿಗಳು ನನಗೆ ಬಹಳ ಹಿಡಿಸ್ತವೆ. ಆದರೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಈಸಿಯಾಗಿ ಜನಸಾಮಾನ್ಯರಿಗೆ ರೀಚ್ ಆಗಲ್ಲ, ಹೀಗಾಗಿ ನಾನು ಫಿಗರೇಟಿವ್ ಸ್ಟೈಲ್ನಲ್ಲೇ ಪೇಂಟಿಂಗ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಆಫ್ಟರ್ವರ್ಡ್ಸ್ ನಾನು ಫಿಗರೇಟಿವ್ ಸ್ಟೈಲಿನ ಜೊತೆ ಆರ್ಟಿಸ್ಟಿಕ್ ವ್ಯಾಲ್ಯೂಗಳನ್ನು ಸೇರಿಸ್ತಾ ಪೇಂಟಿಂಗ್ ಮಾಡ್ತಾ ಇದ್ದೇನೆ. ಈ ಕಲಾಕೃತಿಗಳಲ್ಲಿ ತೋರಿಸ್ತೀವಲ್ಲ ಫೀಲಿಂಗ್ಸ್ಗಳು, ಅದರಲ್ಲಿ ರೂರಲ್ ಫೀಲಿಂಗ್ಸ್, ಅರ್ಬನ್ ಫೀಲಿಂಗ್ಸ್ ಅಂತ ಬೇರೆ ಬೇರೆ ಇರಲ್ಲ. ಸ್ಯಾಡ್, ಹ್ಯಾಪಿ, ಡಿಸೈರ್ ಆ್ಯಂಡ್ ಲವ್, ಈ ಎಲ್ಲ ಫೀಲಿಂಗ್ಸ್ಗಳು ಎಲ್ಲರಲ್ಲಿಯೂ ಈಕ್ವಲ್ ಆಗಿರ್ತವೆ. ನಾನು ನನ್ನ ಪೇಂಟಿಂಗ್ಗಳಲ್ಲಿ ರೂರಲ್ ಫಾರ್ಮ್ಸ್ಗಳನ್ನು ಬಳಸ್ತೀನಿ. ಅವುಗಳ ಮೂಲಕ ಫೀಲಿಂಗ್ಸ್ಗಳನ್ನು ಆರ್ಟಿಸ್ಟಿಕ್ ಆಗಿ ತೋರಿಸ್ತಾ ಆರ್ಟ್ ಲವರ್ ಮುಂದೆ ಎಕ್ಸಿಬಿಟ್ ಮಾಡ್ತೀನಿ. ನಾನು ಕೆಲವು ಫಿಲಾಸಫಿಕಲ್ ಬುಕ್ಸ್ ಬರೆದಿದ್ದೇನೆ. ನಿಶಬ್ದ ಹಾಡು, ಇದು ಫಿಲಾಸಫಿಕಲ್ ಪೊಯಮ್ಸ್ ಬುಕ್. ಹಾಗೆ ಖುಷಿ ಖಜಾನೆ, ಇದು ಒಂದು ಬುಕ್. ಆರ್ಟ್ ಬಗ್ಗೆನೂ ಒಂದು ಬುಕ್ ಬರೆದಿದ್ದೇನೆ. ಹೇಗೆ ಸರ್ ರಿಯಾಲಿಸಂ, ಇಂಪ್ರೆಸ್ನಿಸಂ, ರಿಯಾಲಿಸಂ ಇದೆಯಲ್ಲ, ಅದೇ ರೀತಿಯಲ್ಲಿ ಸ್ಪಿರಿಚುವಲಿಸಂ ಅಂತ ಒಂದು ಈಸಂ, ಆ ಈಸಂ ಬಗ್ಗೆ ನಾನು ಬರೆದಿದ್ದೇನೆ. ಹಾಗೆ ಮತ್ತೊಂದು ಪುಸ್ತಕ ಬರೆದಿದ್ದೇನೆ. ದಟ್ ಬುಕ್ ನೇಮ್ ಈಸ್ ಗಾಂಧೀಜಿ, ಭಾರತದ ರಿಯಲ್ ಹೀರೋ. ಈ ಪೇಂಟಿಂಗ್ ಕ್ರಿಯೇಷನ್ ಪ್ರೋಸೆಸ್ ಬಗ್ಗೆ ನೋಡೋದಾದರೆ ನಾನು 5 ಸ್ಟೆಪ್ಗಳನ್ನು ಹೇಳ್ತೇನೆ. ಫಸ್ಟ್ ಸ್ಟೆಪ್, ನಾನು ಪೆನ್ಸಿಲ್ನಿಂದ ಸ್ಕೆಚ್ ಹಾಕ್ಕೊಳ್ತೇನೆ, ನಂತರ ಕಲರ್ನಿಂದ ಔಟ್ಲೈನ್ ಹಾಕ್ತೀನಿ. ಸೆಕೆಂಡ್ ಸ್ಟೆಪ್, ಐ ಟೇಕ್ ಸಮ್ ಕಲರ್ಸ್, ಅಲ್ಲಲ್ಲಿ ಬ್ಯಾಲೆನ್ಸ್ ಆಗಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಥರ್ಡ್ ಸ್ಟೆಪ್, ಬ್ರೌನ್ ಆ್ಯಂಡ್ ಗ್ರೀನ್ ಕಲರ್ ಮಿಕ್ಸ್ ಮಾಡಿಕೊಂಡು ಈ ಶೇಡ್ ಹಾಕುವಾಗ ಸ್ಪೇಸ್ ಡಿವೈಡ್ ಬಗ್ಗೆ ಅಟೆನ್ಷನ್ ಕೊಡ್ತೀನಿ. ಆ್ಯಂಡ್ ದೆನ್ ಫೋರ್ ಸ್ಟೆಪ್, ಒಂದು ಮೇನ್ ಕಲರ್ ತಗೊಂಡು ಎಂಟೈರ್ ಪೇಂಟಿಂಗ್ ವಾಶ್ ಮಾಡ್ತೀನಿ. ಆ್ಯಂಡ್ ದೆನ್ ಫಿಫ್ತ್ ಸ್ಟೆಪ್, ಎಲ್ಲ ಭಾಗದ ಕಲರ್ಗಳನ್ನು ಹೆಚ್ಚು ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಯಾವ ಭಾಗ ಹಿಂದೆ ಸರಿಬೇಕು, ಯಾವ ಭಾಗ ಎದ್ದು ಕಾಣಿಸಬೇಕು, ಎಲ್ಲವನ್ನೂ ಇಲ್ಲಿ ಗಮನಿಸ್ತೇನೆ. ನಾನು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಪೇಂಟಿಂಗ್ ಮಾಡ್ತಾ ಇರ್ತೇನೆ, ಸೊ ಸ್ಟೆಪ್ಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ. ಓಕೆ.